ನಿನ್ನೆ ಮಧ್ಯಾಹ್ನ ಸುಮಾರು ಒಂದು 2:30ಗೆ ನಾನು ಮನೇಲಿ ಇದ್ದಾಗ ನನಗೆ ಟ್ರೈ ಕಮ್ಯುನಿಕೇಶನ್ ಆಫ್ ಇಂಡಿಯಾದಿಂದ ಅಂತ ಒಂದು ಕಾಲ್ ಬಂತು. ನಾನು ಕೇಳಿದಾಗ ಏನ್ರಿ ಅಂತ ಕೇಳಿದಾಗ, ನೋಡ್ರಿ ನೀವು ನಮ್ಮ ಟ್ರೈ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರಿ, ನಿಮ್ಮ ಅಗೇನೆಸ್ಟ್ ಒಂದು 17 FIR ಗಳು ಮಹಾರಾಷ್ಟ್ರದ ಅಂಧೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದ್ದಾವೆ. ಅದಕ್ಕೆ ಅವ್ರು ನಮ್ಮ ಇಲಾಖೆಗೆ ನಿಮ್ಮ ವಿರುದ್ಧ ಏನೇನದ ಸಾಕ್ಷಿಗಳನ್ನು ಕೊಡ್ಲಿಕ್ಕೆ ಕೇಳಿದಾರೆ ಅಂತ ಕೇಳಿದಾಗ, ನಾನು ಹೇಳಿದೆ ನಾನು ಯಾರಿಗೂ ಇರ್ತಂತ ಯಾರಿಗೂ ಮೆಸೇಜ್ ಮಾಡಿಲ್ಲ, ಏನೂ ಮಾಡಿಲ್ಲ, ಮತ್ತೆ ನನ್ನ ಹತ್ರ ಯಾವುದೇ ರೀತಿಯಿಂದ ಮತ್ತೊಂದು ಸಿಮ್ ಇಲ್ಲ ಅಂತ ನಾನು ಅವರಿಗೆ ಸಮಜಾಯಿಸಿ ಕೊಟ್ಟಾಗ ಅವ್ರು ಏನ್ ಹೇಳ್ತಾರೆ, ಹಾಗಾದ್ರೆ ನೀವು ಖುದ್ದಾಗಿ ನಾವು ಒಂದು ನಂಬರ್ ಕೊಡ್ತೀವಿ ಮತ್ತೆ ಅಂಧೇರಿ ಪೊಲೀಸ್ ಸ್ಟೇಷನ್ದು ಅವ್ರ ಜೊತೆ ನೀವು ವಿಡಿಯೋ ಕಾಲ್ ಮಾಡ್ತಾರೋ ಅದ್ರ ಜೊತೆ ನೀವು ಮಾತಾಡಿ ಅಂತ ಹೇಳಿದಾಗ, ನನ್ನ ಆಯ್ತು ತಂದಾಗ ಸುಮಾರು ಒಂದು 5-6 ನಿಮಿಷದ ನಂತರ ಒಂದು ವಿಡಿಯೋ ಕಾಲ್ ಬರ್ತದ ಮಹಾರಾಷ್ಟ್ರ ಪೊಲೀಸ್ ತಂತ್ರದಿಂದ, ಅಂಧೇರಿ ಪೊಲೀಸ್ ಸ್ಟೇಷನ್ದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ನನ್ನ ಜೊತೆ ಮಾತಾಡ್ತಾರೆ ವಿಡಿಯೋದಲ್ಲಿ. ನಾನು ಅದನ್ನ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ, ಯಾವುದೇ ಕಾರಣಕ್ಕೂ ನಮ್ಮ ಮುನ್ನೆಚ್ಚರಿಕೆ ಇರಲಿ ತಂತ್ರದಿಂದ. ತದನಂತರ ಅವ್ರು ಹೇಳ್ತಾರೆ ನಿಮ್ಮ ಅಗೇನೆಸ್ಟ್ 17 ಕೇಸ್ಗಳು ದಾಖಲಾಗಿದ್ದಾವೆ, ನೀವು ವಯಲೇಷನ್ ಮತ್ತೆ ಆಮೇಲೆ ಅವ್ರಿಗೆ ಇವ್ರಿಗೆ ಮೆಸೇಜ್ ಮಾಡ್ಕೇಶನ್ ತುಂಬಾ ಅರೇಂಜ್ಮೆಂಟ್ ಮಾಡಿರಿ, ಅದಕ್ಕೆ 17 FIR 2:30 ಗಂಟೆದಾಗ ನೀವು ಮಹಾರಾಷ್ಟ್ರದ ನಮ್ಮ ಸ್ಟೇಷನ್ ಬರಬೇಕು. ಬರದೇ ಆದಂತ ಪಕ್ಷದಲ್ಲಿ ನಿಮಗೆ ಎಷ್ಟು ಕೇಸ್ ರಿಜಿಸ್ಟರ್ ಹಾಕಿಸಿ ನಿಮಗೆ ಶಿಕ್ಷೆ ಆಗ್ತದೆ, 5 ವರ್ಷ ಶಿಕ್ಷೆ, 10 ಲಕ್ಷ ರೂಪಾಯಿ ದಂಡ ಆಗ್ತದೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಸರ್ ನಾನು ಅದೇ ರೀತಿ ಅಂತ ಯಾವುದೇ ಕೆಲಸಗಳನ್ನು ಮಾಡಿಲ್ಲ, ಮತ್ತೆ ನಾ ಯಾಕೆ ಅಲ್ಲಿ ಬರಬೇಕು ಅಂತ ಕೃಷಿ ನಾನು ಅವರಿಗೆ ಕೇಳಿಕೊಂಡಾಗ ಅವರು ಬರಲೇಬೇಕು, ಅದಕ್ಕೆ ನಮ್ದು ಇನ್ನೊಬ್ಬರು ಆಫೀಸರ್ ಇದಾರೆ ಸಾವಂತ ಅಂತ ಕೃಷಿಯಿಂದ ಅವ್ರು ನಿಮ್ಮದ್ರಿ ಸ್ಟೇಟ್ಮೆಂಟ್ ತಗೋತಾರೆ ಅಂತ ಅವ್ರು ಹೇಳಿ ಕೃಷಿಯಿಂದ ಅವ್ರು ಎದ್ದ ತಕ್ಷಣ ಅವ್ರು ಮತ್ತೆ ಅವ್ರು ತಗೋತಾರೆ. ಅವ್ರು ತುಂಬಾ ದಬಾಯಿಸ್ತಾರೆ, ತುಂಬಾ ದಬಾಯಿಸಿದ ಮೇಲೆ ನನಗೆ ಅವರಿಗೆ ಸ್ವಲ್ಪ ಮಾತಿಗೆ ಮಾತು ಬೆಳೆದ ಕೃಷಿ ಮಾತುಗಳು ನಡೀತಾವೆ. ತದನಂತರ ಏನಾಗ್ತದಂತ ನನಗೆ ಒಂದು ಏನು ನೆನಪು ಬರ್ತದೆ, ಈ ಹಿಂದೆ ನಮ್ಮ ವಿಜಯಪುರದಾಗ ಇಂತಹದೇ ಒಂದು ಪ್ರಕರಣಗಳು ನಡೆದಿದ್ದು ಮಾಧ್ಯಮ ಮುಖಾಂತರ ನಾನು ಗಮನಿಸಿದ್ದೆ, ಅದೂ ನೋಡಿದ್ದೆ. ಏನಪ್ಪಾ ಅಂತಂದ್ರೆ ನಗರದ ಹೆಸರಾಂತ ವೈದ್ಯರದ ಒಬ್ಬ ಇದೇ ರೀತಿ ಅಂತ ಪ್ರಕರಣ ನಡೆಸಿ ಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಒಂದು ಮೊತ್ತವನ್ನು ಅವರಿಂದ ಅವರು ವಸೂಲಿ ಮಾಡಿದ್ರು, ವಂಚನೆ ಮಾಡಿ. ಅದಕ್ಕೆ ಅದು ನೆನಪಾಗಿ ಇದು ನನಗೂ ಅದೇ ರೀತಿಯಾಗಿ ಆಗಬಹುದು ತಂದೆ ಅಂತ ಹೇಳ್ಕೊಂಡು ನಾನು ಅವರಿಗೆ ಅವ್ರು ಏನು ರಿಪ್ಲೈ ಕೊಡ್ತಾರೆ ಅದಕ್ಕೆ ನಾನು ರಿಪ್ಲೈ ಮಾಡಲ್ದೇ ಅದನ್ನು ಕಾಲ್ ಡಿಸ್ಕನೆಕ್ಟ್ ಮಾಡಿ ನಗರದ ಸಿಎಂ ಪೊಲೀಸ್ ಸ್ಟೇಷನ್ ಬಂದ ಕೃಷಿಯಿಂದ ಶ್ರೀ ಇನ್ಸ್ಪೆಕ್ಟರ್ ಅಂತ ರಮೇಶ್ ವಿಜಯವರನ್ನು ಭೇಟಿ ಆದಾಗ ಅವರು ಯಾವುದೇ ರೀತಿ ಅಂತ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರು ಈ ರೀತಿ ಕಾಲ್ ಮಾಡಿದಾರಲ್ಲ ಅವರನ್ನ ನಾವು ಹಿಡಿಮುರಿ ಕಟ್ಟಿ ಕೃಷಿ ನಾವು ತಗೊಂಡ್ ಬಂದ ಕೃಷಿಯಿಂದ ಸೆರೆಮನೆ ಹಿಂದೆ ತಗತೀವಿ ಅಂತ ಕೃಷಿ ನನಗೆ ಭರವಸೆ ಕೊಟ್ಟಿದ್ರು. ನಾನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಂ ಪೊಲೀಸ್ ಸ್ಟೇಷನ್ ನಲ್ಲಿ FIR ಅನ್ನು ಕೂಡ ದಾಖಲು ಮಾಡಿದ್ದೇನೆ. ನನಗೊಂದು ವಿಶ್ವಾಸದ ಬಿಜಾಪುರ ಸೆಂ ಪೊಲೀಸ್ ಎಷ್ಟು ಎಫಿಷಿಯೆಂಟ್ ವರ್ಕ್ ಮಾಡ್ತಾರೆ ಅಂತಂದ್ರೆ, ಈ ಹಿಂದಿನ ಅವರು ಬೇಧಿಸುವಂತ ಪ್ರಕರಣಗಳನ್ನು ನಾವು ಗಮನಿಸಬೇಕು. ತುಂಬಾ ಒಳ್ಳೆಯ ಕೆಲಸ ಮಾಡ್ತಾರೆ. ಈ ನನಗೆ ಈ ರೀತಿ ವಂಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಏನ ಇವ್ರಿಗೇನ ಅಪರಾಧಿಕ ಕೃತ್ಯದವರಲ್ಲ, ಇವರನ್ನ ಹೆಡೆ ಮುಡಿ ಕಟ್ಟಿಸಿ ತಗೊಂಡ್ ಬರ್ತಾರಂತ 100ಕ್ಕೆ 100 ನನ್ನ ವಿಶ್ವಾಸದ. ಅದಕ್ಕೆ ನಾನು ಈ ಮೂಲಕ ನಾನು ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದೇ ರೀತಿಯಾದಂತ ಯಾವ್ದ್ರೆ ಕಾಲ್ ಬಂದ ಕೃಷಿ ವಿಡಿಯೋ ಕಾಲ್ ಆ ಪೊಲೀಸ್ ಸ್ಟೇಷನ್ ಈ ಪೊಲೀಸ್ ಸ್ಟೇಷನ್ ಅಂತ ಕೃಷಿ ನಿಮ್ಗೆ ಯಾರಾದ್ರೂ ಹೆದರ್ಸ್ಲಿಕ್ಕೆ ಹೋದ್ರೆ ಯಾರು ಹೆದರ್ಲಿಕ್ಕೆ ಹೋಗ್ಬೇಡಿ. ಅವರು ಏನು ಕೃತ್ಯ ಮಾಡ್ತಾರೆ ಅದನ್ನು ನೀವು ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಇರುತ್ತೆ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಕೃಷಿಯಿಂದ ನೀವು ದೂರು ದಾಖಲು ಮಾಡೋದಕ್ಕಿಂತ ನಾನು ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಖಂಡಿತವಾಗ್ಲೂ ನಕಲಿ ಪೊಲೀಸರೇ, ಯಾಕಂತಂದ್ರೆ ಈ ಹಿಂದೆ ಕೂಡ ವಿಜಯಪುರದಾಗ ಇಂತ ಪ್ರಕರಣಗಳು ಸಾಕಷ್ಟು ಆಗಿವೆ, ಗಮನಕ್ಕೂ ತಮ್ಮ ಗಮನಕ್ಕೂ ಕೂಡ ಇದೆ, ಮಾಧ್ಯಮದವ್ರ ಗಮನಕ್ಕೂ ಕೂಡ ಇದೆ. ಬಟ್ ಇದಕ್ಕೆ ಯಾರು ಕಿವಿ ಕೊಡಬಾರದು, ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು, ಯಾವುದೇ ರೀತಿಯಾದಂತ ಹೆದರಿಕೆ ಮಾಡಬಾರದು. ನಾವು ಏನೇ ತಪ್ಪು ಮಾಡಿದ್ರೆ ಹೆದರ್ಬೇಕಲ್ಲ, ತಪ್ಪು ಮಾಡಿದ್ರೆ ಹೆದರುವಂತ ಅವಶ್ಯಕತೆನೂ ಇಲ್ಲ. ತದನಂತರ ನಾವು ಯಾರು ಈ ರೀತಿ ನಿಮಗೆ ಹೆದರಿಸ್ತಕ್ಕಂಥದ್ದು, ಹತ್ತಿರದ ಪೊಲೀಸ್ ಸ್ಟೇಷನ್ ಕೋಕೇಶನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಡೆದಿರುವಂತಹ ಘಟನಾವಳಿಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿ ಅವರ ಸಲಹೆಯನ್ನು ಪಡಲಿಕ್ಕೆ ನಾನು ತಮ್ಮ ಮಾಧ್ಯಮ ಮುಖಾಂತರ ನಾವು ಜನರಿಗೆ ಹೇಳಿಕೆ ಇಷ್ಟಪಡ್ತೀನಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ರೀತಿಯಾಗಿ ಹೆದರಿಸೋದು, ಕೆಲವೊಂದು ಡ್ರಗ್ಸ್ ಬಂದಿದೆ ಅಂತ ಹೆದರಿಸೋದು, ನಿಮ್ಮ ಮೊಬೈಲ್ ಮುಖಾಂತರ ಬೇರೆಯವರಿಗೆ ಮೆಸೇಜ್ ಮಾಡಿರಿ ಅಂತ ಹೆದರಿಸೋದು, ಹೆದರಿಸಿಕೆಯಿಂದ ದುಡ್ಡು ಕೆತ್ತೋದು, ಇದೊಂದು ಆರ್ಥಿಕ ಅಪರಾಧ ಅಂತಾರಲ್ಲ ಕೃತ್ಯಗಳು, ಇದು ಸೈಬರ್ ಕ್ರೈಮ್. ಈ ರೀತಿಯಾಗಿ ಮಾಡ್ಕೊಂಡು ಏನು ಒಂದು ಸಾಮಾನ್ಯ ಜನರು ಇರ್ತಾರೆ, ಮುಗ್ಧ ಜನರಿಂದ ಹಣ ಕೆತ್ತೋದು, ಲಕ್ಷಾಂತರ ರೂಪಾಯಿ, ಲಕ್ಷಾಂತರ ಮಾತ್ರ ಅಲ್ಲ ಕೋಟ್ಯಾಂತರ ರೂಪಾಯಿ ಕೂಡ ಕೊಟ್ಟಂತ ಒಂದು ಉದಾಹರಣೆಗಳಾದವು. ಅದನ್ನ ನಮ್ಮ ಯಶಸ್ವಿ ಕರ್ನಾಟಕ ಪೊಲೀಸರು ಕೂಡ ಯಶಸ್ವಿಯಾಗಿ ಬೇಧಿಸಿದ್ದಾರೆ. ಅದರಲ್ಲಿ ಸ್ಪೆಷಲಿ ನಮ್ಮ ವಿಜಯಪುರ ಏನ್ ಸೆನ್ ಪೊಲೀಸರು ಅದಾರಲ್ಲ, ರಮೇಶ್ ವಿಜಯ್ ಅವರ ಒಂದು ನೇತೃತ್ವದ ತಂಡ ತುಂಬಾ ಶ್ಲಾಘನೀಯ ಕೆಲಸ ಮಾಡ್ತದೆ. ಯಾಕಂತಂದ್ರೆ ಸಾಕಷ್ಟು ಪ್ರಕರಣ ಅವರು ಬೇಧಿಸಿ ಯಶಸ್ವಿ ಕಂಡಿದ್ದಾರೆ, ಮತ್ತೆ ಅದೇ ರೀತಿಯಾದಂತ ನನ್ನ ಪ್ರಕರಣ ಕೂಡ ಅವರು ಬೇಧಿಸಿ ಕಿಶಿಂದ ಅವರನ್ನು ಹೆಡಿಮರಿ ಕಟ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಈ ಆಕ್ಚುಲಿ ಹೇಳ್ಬೇಕಂತಂದ್ರೆ ಅವ್ರು ಕಾಲ್ ಮಾಡ್ತಾರೆ, ಕಾಲ್ ಮಾಡ್ಕೇಶಿಂದ ನೀವು ಆ ರೀತಿ ಈ ರೀತಿ ಅಂತ ಹೇಳಿದಾಗ ನಾನು ಯಾವ್ದೇ ರೀತಿ ಅಂತ ಒಂದು ಕ್ರೈಮ್ ಮಾಡಿರ್ಲಿಲ್ಲ, ಬಟ್ ನಾನ್ಗೆ ಅವರನ್ನ ಟ್ರ್ಯಾಪ್ ಮಾಡಬೇಕಾಗಿತ್ತು, ಅವ್ರು ನನ್ನ ಹೆಂಗ್ ಟ್ರ್ಯಾಪ್ ಮಾಡ್ತಾರೆ, ನಾನು ಅವರನ್ನ ಟ್ರ್ಯಾಪ್ ಮಾಡಬೇಕಾಗಿತ್ತು. ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅವ್ರು ನನಗೆ ಏನ್ ಹೆದರಿಸ್ತಾ ಇರಲ್ಲ, ಅದೇ ರೀತಿಯಾಗಿ ನಾನು ಕೂಡ ಅವರ ಜೊತೆ ವರ್ತನೆ ಮಾಡ್ತಾ ಇದ್ದೆ, ನಾನೇನು ಮಾಡಿಲ್ಲ ಸರ್, ಸಾರಿ ಸರ್ ಹಾಗೆ ಹೀಗೆ ಅಂತ ಹೆದರ್ಸ್ಕೊಂಡ್ ಅಂತ ಇದ್ದಾಗ ಅವರು ಹೆದರಿ ರೀತಿಯಲ್ಲಿ ನಾನು ನಾಟಕ ಮಾಡ್ತಾ ಇದ್ದೆ, ಬಟ್ ಅದನ್ನ ಅವರು ನಂಬಿ ನನ್ನಿಂದ ದುಡ್ಡು ಕೀಳುವಂತ ಒಂದು ಪ್ರಯತ್ನ ನಡೀತಾ ಇತ್ತು. ನನಗೂ
ಜಾಸ್ತಿ ಸಮಯ ಇರಲಿಲ್ಲ, ಜಾಸ್ತಿ ನಾಟಕವನ್ನು ಮುಂದುವರಿಸಲಿಕ್ಕೆ ನನಗೂ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ನಿಮ್ಮ ಹೆಡಿಮೂರಿ ಕಟ್ತಾರೆ ಬಿಜಾಪುರ ಜಿಲ್ಲಾ ಪೊಲೀಸರ ತಂದಾಗ ಅವರು ನನಗೇನು ಹೇಳ್ತಾರೆ, ಧಮಕಿ ಹಾಕ್ತಾರೆ ಏನಪ್ಪ ಅಂತಂದ್ರೆ, ನಿನ್ನ ವಾಟ್ಸ್ಆಪ್ ಡಿ ಪಿದಲ್ಲಿ ನೋಡಿದ್ವಿ ನಿನ್ನ ಮೂರು ಮಕ್ಕಳದಾವು, ನಿನ್ನ ಮೂರು ಮಕ್ಕಳನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ನಿನ್ನನ್ನು ಸಹಿತ ನಾವು ಹತ್ಯೆಗೆ ಇತ್ತೀವಿ ಅಂತ ನನಗೆ ಚಾಲೆಂಜ್ ಮಾಡ್ತಾರೆ. ಬಟ್ ನಾನು ಈ ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅವರಿಗೆ, ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸರು ಏನದಾರಲ್ಲ ಸೆಮ್ ಪೊಲೀಸರು ಬಹಳ ಸಮರ್ಥರಾದಾರ. ಯಾಕಂತಂದ್ರೆ ಇವರನ್ನು ಹೆಂಗ್ ಹಿಡಿಮರಿ ಕಟ್ತಾರ ಕಾಂಪಿಟೇಷನ್ದ ನಾಳೆ ಮಾಧ್ಯಮಗಳಲ್ಲಿ ನೀವೇ ಜನರಿಗೆ ತೋರಿಸ್ತೀರಿ, ಅದಕ್ಕೆ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಮಾಧ್ಯಮದ ಮೂಲಕ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಿಜಯಪುರ ಪೊಲೀಸರ ಬಗ್ಗೆ ಅಲ್ಲ ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಅದಕ್ಕೆ ಇಂಥ ಒಂದು ಅಪರಾಧಿಕ ಕೃತ್ಯ ಹಿನ್ನೆಲೆಯವರೆಲ್ಲ ಸದೆ ಬಿಡ್ತಾರೆ ಅಂತ ನನ್ನ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಅವ್ರದ್ದು ಐಡೆಂಟಿಫಿಕೇಷನ್ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೇನೆ. ನನಗೆ ಅನಿಸೋ ಮಟ್ಟಿಗೆ ನನಗೆ ತಿಳಿದಂತ ಮಟ್ಟಿಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾನು ಈ ರೀತಿಯಾಗಿ ಆಗಿರಬಹುದು. ಯಾಕಂದ್ರೆ ಹಿಂದೆ ಯಾರು ಮಾಡ್ಕೊಂಡಾರು ಬಿಟ್ಟರೆ ವಿಡಿಯೋ ಚಿತ್ರೀಕರಣ ನನಗೆ ಗೊತ್ತಿಲ್ಲ. ಬಟ್ ನಾನು ಅವರೊಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿರೋ ಪ್ರಕಾರ ಅವ್ರದ್ದು ಐಡೆಂಟಿಫಿಕೇಷನ್ ಅವ್ರು ಹೈಡ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಅವರ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿರಲ್ಲ, ಅದಾಗ ಅವ್ರದ್ದು ಸಂಪೂರ್ಣ ಮಾತಾಡಿರುವಂತ ಒಂದು ಪೂರ್ತಿ ವಿಡಿಯೋ ಸಿಕ್ಕಿದೆ. ಅದಕ್ಕೆ ಇದು ಇನ್ವೆಸ್ಟಿಗೇಷನ್ ನಡೆಸಕ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ತುಂಬಾ ಸಹಕಾರಿಯಾಗಲಿದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಸುನೀಲ್ ಬಾತ್ ಕರ್ ರಹಾ ಹೂಂ ಪೊಲೀಸ್ ಸ್ಟೇಷನ್ ಸೇ. ಸರ್ ಬೋಲಿಯೆ ಸರ್. देखिए, जो आपने FIR नंबर मुझे सेंड किया है, इस नंबर के खिलाफ 17 कंप्लेंट्स हमारे पास. आप ये नंबर यूज कर रहे हैं? मैंने नहीं यूज करता हूँ सर. अभी कहाँ से बात कर रहे हो? सर कर्नाटक का सर, वो घर में हूँ सर. ओके, इसके लिए आप अपने स्टेट में रिकॉर्ड करवाइए ताकि नंबर ब्लॉक कर दिया जाए, फ्यूचर में आपको कोई प्रॉब्लम ना हो. ओके यस सर. अभी मैं आपको कनेक्ट कर रहा हूँ प्रदीप सावंत के साथ, ये आपका इन्वेस्टिगेशन ऑफिसर है. आप अपनी स्टेटमेंट रिकॉर्ड करवाइए ताकि नंबर ब्लॉक कर दिया जाए. ओके यस सर. अरे मुझे बताइएगा मैं किसके साथ बात कर रहा हूँ. सर संतोष पाटिल सर. ओके, अपना आधार कार्ड मुझे शो कीजिएगा वेरीफाई करने के लिए, दिखाइएगा. सर मेरे पास अभी नहीं है सर आधार कार्ड सर, प्लीज सर. फोन आपके फोन में है? नहीं सर. फोन में आधार कार्ड की पिक्चर नहीं है आपके पास? नहीं सर. नंबर याद है आपको? सर नहीं है सर, नंबर भी याद नहीं है सर. हमने सर वेरीफाई करना है. ओके, वेरीफाई करने के लिए. नहीं सर. आप डरिए ना, डरिए ना. अगर आपने कुछ नहीं किया तो आप डरिए ना. हाँ सर. हाँ सर. अगर आपके पास आधार कार्ड है तो मुझे दिखा दीजिए वेरीफाई करने. नहीं सर. नहीं सर, मैं गाँव को आया था सर, घर में है सर. ओके, प्रदीप सावंत. प्रदीप सावंत जयनिंद, इस व्यक्ति को वन साइड वीडियो का रिकॉर्ड करो एज पर द प्रोटोकॉल. ओके ओके, अभी आपको मैं कनेक्ट कर रहा हूँ प्रदीप सावंत से. ओके हाँ सर. आप अपने स्टेटमेंट रिकॉर्ड करवाइए, वो आपसे क्वेश्चन करेंगे, जवाब दीजिएगा. ओके हाँ सर.